ಬೆಂದು ಈ ಥರ ಡ್ರೈ ಆಗಿರುತ್ತೆ, ಇಷ್ಟಾದರೆ ಸಾಕು. ಇವತ್ತು ಸಾಸ್ ಚಿಕನ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವಿತ್ ಬೋನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಕೂಡ ಮಾಡ್ಕೊಬೋದು. ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ. ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿಡಬೇಕು, ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಹಾಫ್ ಸ್ಪೂನು ಜೀರಾ ಪೌಡರು, ಒನ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಒನ್ ಸ್ಪೂನ್ ಅಷ್ಟೇ ಕಾರ್ನ್ಫ್ಲೋರು, ಒನ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾನು ರೆಡ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ತೀನಿ, ಇದು ರೆಡ್ ಚಿಲ್ಲಿ ಪೌಡರು. ಒನ್ ಸ್ಪೂನು ರೆಡ್ ಚಿಲ್ಲಿ ಪೇಸ್ಟ್, ಇದು ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಲರ್ ಬರುತ್ತೆ. ಅಂದರೆ ಒಂದು ಹಾಫ್ ಸ್ಪೂನು ಪೆಪ್ಪರ್ ಪೌಡರ್, ಈಗ ಸೋಯಾ ಸಾಸು. ಈ ಸಾಸ್ ಚಿಕನ್ ಅಂದರೆ ಸಾಸ್ ಇರಲೇಬೇಕು. ಸೋಯಾ ಸಾಸ್ ಹಾಕ್ತಾಯಿದ್ದೀನಿ, ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನು ಸೋಯಾ ಸಾಸ್. ಟೊಮೆಟೊ ಸಾಸು ಒಂದು ಎರಡು ಟೇಬಲ್ ಚಮಚ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಇದು, ಒನ್ ಸ್ಪೂನು ವಿನೆಗರ್ ಹಾಕ್ತಾಯಿದ್ದೀನಿ. ಇದಿಷ್ಟು ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರ್ ಇಡಬೇಕು, ಚೆನ್ನಾಗಿ ಸಾಫ್ಟಾಗಿ ಅದು ಸಾಸೆಲ್ಲ ಹಿಡ್ಕೊಂಡಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಹಾಫ್ ಆನ್ ಅವರ್ ಇಟ್ಬಿಡಿ. ಚಿಕನ್ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ವಾ, ಹಾಫ್ ಆನ್ ಅವರ್ ಆಗಿದೆ, ಇವಾಗ ಫ್ರೈ ಮಾಡೋಣ. ಈಗ ಒಂದು ಪಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಚಮಚ ಆಯಿಲ್ ಹಾಕಿದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಗಾರ್ಲಿಕ್ಕು, ಸ್ವಲ್ಪ ಶುಂಠಿ ಮತ್ತು ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ಮು, ಒಂದು ಆನಿಯನ್ ಸಣ್ಣಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಜಿಂಜರ್ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿ, ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಸಣ್ಣ ಕಟ್ ಮಾಡಿರುವ ಒಂದು ಕ್ಯಾಪ್ಸಿಕಮ್ಮು. ಚಿಕನ್ ಮ್ಯಾರಿನೇಟಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಸ್ ಹಾಕಿದ್ದೀನಿ. ಈಗ 1 ½ ಚಮಚ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, 2 ರೆಡ್ ಚಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಈ ಥರ ಫ್ರೈ ಆಗಿದೆ. ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ, ಆಮೇಲೆ ಇದನ್ನು ಗಾರ್ನಿಷಿಂಗ್ ಯೂಸ್ ಮಾಡ್ಕೋತೀನಿ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ ಕೂಡ ಚಿಕನ್ ಎಲ್ಲ ಮಿಕ್ಸ್ ಮಾಡೋಣ, ಚೆನ್ನಾಗಿ ಫ್ರೈ ಆಗಿ ವಿತೌಟ್ ಬೋನ್ಲೆಸ್ ಕೂಡ ಮಾಡ್ಬೋದು. ಇದನ್ನ ನಾನು ವಿತ್ ಬೋನ್ ಮಾಡ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ನೀರು ಹಾಕಿ ಇದನ್ನು ಮುಚ್ಚು 20 ನಿಮಿಷ ಬೇಯಿಸೋಣ. 1 ಗ್ಲಾಸ್ ನೀರು ಹಾಕಿದ್ದೀನಿ, ನೋಡಿ ಇವಾಗ ನೀರು ಹಾಕಿದ್ದೀನಿ, 1 ½ ಗ್ಲಾಸ್ ನೀರು ಹಾಕಿದ್ದೀನಿ. ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋ ತನಕ, ನೀರೆಲ್ಲ ಡ್ರೈ ಆಗಿ ಸಾಸ್ ಥರ ಬರುತ್ತೆ ಮೇಲೆ, ಅಲ್ಲಿ ತನಕ ಬೇಯಿಸೋಣ, ಒಂದು 20 ನಿಮಿಷ ತೊಗೊಳುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿಯಾಗಿದೆಯಾ ನೋಡೋಣ. ರೆಡಿಯಾಗಿದೆ, ಈ ಥರ ಫುಲ್ಲು ಚೆನ್ನಾಗಿ ಬೆಂದು ಈ ಥರ ಡ್ರೈ ಆಗಿರುತ್ತೆ, ಇಷ್ಟಾದರೆ ಸಾಕು. ನೋಡಿ ಈ ಥರ ಗಾರ್ನಿಷ್ ಮಾಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ನಿಂದ ಗಾರ್ನಿಷ್ ಮಾಡಿದ್ದೀನಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.